ಉತ್ತರ ಲಿಂಗಾಯತ ಸಮುದಾಯದ ಶಕ್ತಿ ಪೀಠವಾದ ಸಿರಿಗೆರೆ ಮಠದಲ್ಲಿ ಪೀಠಕ್ಕಾಗಿ ತಿಕ್ಕಾಟ ಶುರುವಾಗಿದೆ. ಒಂದು ಬಣ ಈಗ ಹಾಲಿ ಇರುವ ಡಾಕ್ಟರ್ ಶಿವಮೂರ್ತಿ ಸ್ವಾಮಿಗಳನ್ನ ಪೀಠದಿಂದ ಇಳಿಸಿ ಕೂಡಲೇ ನೂತನ ಉತ್ತರಾಧಿಕಾರಿಯನ್ನ ನೇಮಿಸಬೇಕು ಅಂತ ಪಣ ತೊಟ್ಟಿದ್ದಾರೆ. ಮತ್ತೊಂದು ಗುಂಪು ಹಾಲಿ ಇರುವ ಶ್ರೀಗಳೇ ಮುಂದುವರಿಯಲಿ ಅಂತ ವಾದ ಮಾಡತೊಡಗಿದೆ. ಇದೆಲ್ಲದರ ಪರಿಣಾಮ ಸಾದರ ಶಕ್ತಿ ಪೀಠದಲ್ಲಿ ಕುರ್ಚಿಯ ಕಲರವ ಎದ್ದು ಕುಳಿತಿದೆ. ಇದೆಲ್ಲದರ ಕುರಿತು ಒಂದು ರಿಪೋರ್ಟ್ ನಿಮ್ಮ ಮುಂದಿಡ್ತೀವಿ ನೋಡಿ. ಕಾಲೇಜುಗಳಿವೆ, ಅದರಲ್ಲೂ ಪ್ರಮುಖವಾಗಿ ಗ್ರಾಮೀಣ ಭಾಗಗಳಲ್ಲೇ ಇರೋದು ಮಠದ ಶೈಕ್ಷಣಿಕ ಅರಿವಿಗೆ ಮಾದರಿ ಅನಿಸಿದೆ. ಇದಲ್ಲದೆ ರಾಜ್ಯದ ಉಳಿದ ಮಠಗಳಿಗಿಂತ ಸಿರಿಗೆರೆ ಮಠ ಭಿನ್ನವಾಗಿ ನಿಂತಿದೆ ಅಂತಲೇ ಹೇಳಬಹುದು. ಮಠದ ಕುರಿತು ಇವತ್ತಿನ ತನಕ ಯಾವುದೇ ಮೇಜರ್ ಗಾಸಿಪ್ಗಳು ಕೂಡ ಕೇಳಿ ಬಂದಿಲ್ಲ. ಮಠದ ಆವರಣದಲ್ಲಿರುವ ಹಾಗೂ ನಾನಾ ಕಡೆಯಲ್ಲಿರುವ ಶಾಲಾ ಕಾಲೇಜುಗಳು ವಸತಿ ನಿಲಯಗಳಲ್ಲಿ ಇವತ್ತಿಗೂ ಒಂದು ಶಿಸ್ತುಬದ್ಧ ವಾತಾವರಣವನ್ನ ಕಾಪಾಡಿಕೊಂಡು ಬರಲಾಗಿದೆ. ಇನ್ನು ಮಠ ತನ್ನದೇ ಆದ ಆರ್ಥಿಕ ಶಿಸ್ತನ್ನ ಹೊಂದಿರೋದ್ರಿಂದ ಅಲ್ಲಿಯೂ ಕೂಡ ಯಾವುದೇ ಅಪಸ್ವರಕ್ಕೂ ಆಸ್ಪದವನ್ನ ಕೊಟ್ಟಿಲ್ಲ. ಹೀಗೆ ಸಿರಿಗೆರೆ ಮಠವು ತನ್ನದೇ ಆದ ನೀತಿ ನಿಯಮಗಳಿಂದ ರಾಜ್ಯದಲ್ಲಿ ಹೆಸರುವಾಸಿಯಾಗಿರುವಾಗಲೇ ಹೀಗೆ ಮಠದ ಹಾಲಿ ಶ್ರೀಗಳನ್ನ ಬದಲಾಯಿಸಬೇಕು ಅಂತ ಕೂಗು ಕಳೆದ ಕೆಲ ದಿನಗಳಿಂದ ದಿಢೀರನೆ ಎದ್ದು ಕುಳಿತುಕೊಂಡಿದೆ. ಸಿರಿಗೆರೆ ಮಠದ ಹಾಲಿ ಶ್ರೀಗಳಾಗಿರುವ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯರು 1974-75 ಅಂದ್ರೆ ಸರಿಸುಮಾರು 50.5 ವರ್ಷಗಳ ಹಿಂದೆ ಮಠದ ಪೀಠವನ್ನ ಅಲಂಕರಿಸಿದ್ರು. ಅದಕ್ಕೂ ಮೊದಲು ಶಿವಕುಮಾರ ಸ್ವಾಮಿಗಳಿದ್ರು. ತಮ್ಮ 60ನೇ ವಯಸ್ಸಲ್ಲಿ ಪೀಠ ತ್ಯಜಿಸಿದ ಶಿವಕುಮಾರ ಶ್ರೀಗಳು ಉತ್ತರಾಧಿಕಾರಿಯನ್ನಾಗಿ ಶಿವಮೂರ್ತಿ ಶ್ರೀಗಳನ್ನ ಮಠದ ಪೀಠಕ್ಕೆ ಪಟ್ಟ ಕಟ್ಟಿದ್ರು. ಶಿವಮೊಗ್ಗ ತಾಲೂಕಿನ ಹೊಳಲೂರು ಸಮೀಪದ ಸುಗೂರಿನವರಾದ ಶಿವಮೂರ್ತಿ ಶ್ರೀಗಳು ಸಿರಿಗೆರೆ ಮಠದ ಪೀಠಾಧಿಪತಿಯಾಗಿ ಬಂದ ನಂತರ ಮಠಕ್ಕೆ ಹೊಸ ಕಳೆಯನ್ನ ತಂದುಕೊಟ್ಟಿರುವುದರಲ್ಲಿ ಎರಡು ಮಾತಿಲ್ಲ. ವಿದ್ಯಾವಂತರು ಬುದ್ಧಿವಂತರೂ ಆಗಿರುವ ಶಿವಮೂರ್ತಿ ಶ್ರೀ ಅಪಾರವಾದ ರೈತರ ಪರವಾದ ಕಾಳಜಿಯುಳ್ಳವರು. ಅವರ ಈ ಕಾಳಜಿಯಿಂದಲೇ ಭದ್ರ ಮೇಲ್ದಂಡ ಯೋಜನೆಯಡಿ ಚಿತ್ರದುರ್ಗ ಹಾಗೂ ದಾವಣಗೆರೆ ಭಾಗದ ನೀರನ್ನೇ ಕಾಣದಿದ್ದ 100+ ಕೆರೆಗಳು ಇವತ್ತು ನೀರನ್ನ ತನ್ನ ಓಡಲಲ್ಲಿ ತುಂಬಿಕೊಂಡು ರೈತರ ಹಾಗೂ ದನಕರುಗಳ ಮುಖದಲ್ಲಿ ನಗುವನ್ನ ಚೆಲ್ಲಿವೆ. ಅದೇ ರೀತಿ ಬಸವಣ್ಣನ ವಚನಗಳು ಓದುಗರಿಗೆ ಸುಲಭವಾಗಿ ತಲುಪಲಿ ಎಂಬ ಆಶಯವನ್ನ ಹೊಂದಿದ ಶ್ರೀಗಳು ಖುದ್ದು ತಾವೇ ಲ್ಯಾಪ್ಟಾಪ್ ಹಿಡಿದು ಕುಳಿತು ಸರಳೀಕರಿಸಿದ್ದಾರೆ. ಬೆರಳ ತುದಿಯಲ್ಲೇ ವಚನಗಳು ಇವತ್ತು ಓದುಗರಿಗೆ ಸಿಗುವಂತಾಗಿದೆ ಅಂದ್ರೆ ಅದಕ್ಕೆ ನೇರ ಕಾರಣ ಇದೇ ಶ್ರೀಗಳು. ಮಠದ ವ್ಯವಹಾರಗಳನ್ನ ಬಲು ಶಿಸ್ತುಬದ್ಧವಾಗಿ ನಿರ್ವಹಿಸುತ್ತಾ ತಮ್ಮದೇ ಆದ ಛಾಪನ್ನ ಮೂಡಿಸಿರುವ ಇವರು ಈ ಕಾರಣದಿಂದಲೇ ಸಿರಿಗೆರೆ ಮಠ ರಾಜ್ಯದಲ್ಲಿ ಅತಿ ಶ್ರೀಮಂತ ಮಠ ಎಂಬ ಖ್ಯಾತಿಯನ್ನ ಗಳಿಸಿಕೊಂಡಿದೆ. ಅನೇಕ ಮುಖ್ಯಮಂತ್ರಿಗಳು ಈ ಮಠಕ್ಕೆ ಭೇಟಿ ನೀಡಿ ಅವರ ಆಶೀರ್ವಾದ ಪಡೆದು ಕುರ್ಚಿಯನ್ನ ಉಳಿಸಿಕೊಳ್ಳುವ ಪ್ರಯತ್ನವನ್ನ ಮಾಡಿದ್ದಾರೆ ಅಂದ್ರೆ ಹಾಲಿ ಶ್ರೀಗಳ ಪವರ್ ಏನೆನ್ನುವುದು ಅರ್ಥವಾಗೋದಕ್ಕೆ ಸಾಕು. ಈ ಹಿಂದೆ ಎಸ್ಎಂ ಕೃಷ್ಣರವರ ಸರ್ಕಾರದಲ್ಲಿ ಶಿಕ್ಷಣ ಸಚಿವರಾಗಿದ್ದ ಹೆಚ್ಚು ವಿಶ್ವನಾಥರವರು ಸಿರಿಗೆರೆ ಮಠದ ಶಾಲೆಗಳ ಅನುದಾನ ವಿಚಾರಕ್ಕೆ ಕೊಕ್ಕೆ ಹಾಕಿ ಕುರ್ಚಿಯನ್ನೇ ಅಲುಗಾಡಿಸಿಕೊಂಡ ಕತೆ ಕೂಡ ನಡೆದಿತ್ತು. ಇವತ್ತಿಗೂ ಸ್ಥಳೀಯ ರಾಜಕಾರಣಿಗಳು ಸಿರಿಗೆರೆ ಮಠದ ವಿಚಾರದಲ್ಲಿ ಅಪ್ಪಿ ತಪ್ಪಿಯೂ ಎಡವಟ್ಟು ಆಗದಂತೆ ಮಾತನಾಡುವುದರ ಹಿಂದೆ ಶ್ರೀಗಳ ರಾಜಕೀಯ ಪವರ್ ಕೂಡ ಅಡಗಿದೆ ಎಂಬುದರಲ್ಲಿ ಎರಡು ಮಾತಿಲ್ಲ. ಚುನಾವಣೆ ಸಮಯದಲ್ಲಿ ಆ ಭಾಗದ ಸಾದರ ಲಿಂಗಾಯತ ಮತದಾರರು ಪ್ರಾಬಲ್ಯವಿರುವ ಕ್ಷೇತ್ರದಲ್ಲಿ ಶ್ರೀಗಳು ಯಾರಿಗೆ
ಸಾಧಿಸುತ್ತಾರೋ ಅವರೇ ಗೆಲ್ಲುವರು ಎಂಬ ಮಾತು ಚಾಲ್ತಿಯಲ್ಲಿರೋದ್ರಿಂದ ರಾಜಕೀಯ ನಾಯಕರು ಮಠಕ್ಕೆ ನಾ ಮುಂದು ತಾ ಮುಂದು ಎಂಬಂತೆ ದಾಂಗುಡಿ ಇಡೋದು ಸಾಮಾನ್ಯ ಆಗಿದೆ ಬಿಡಿ. ಆದರೆ ಈಗ ಅದೇ ರಾಜಕಾರಣಿಗಳ ಗುಂಪೊಂದು ಈಗ ಶ್ರೀಗಳನ್ನ ಕೆಳಗಿಳಿಸಿ ನೂತನ ಪೀಠಾಧಿಕಾರಿಯನ್ನ ತರಲು ಹೊರಟಿರುವ ಬೆಳವಣಿಗೆ ಭಕ್ತಾದಿಗಳ ಕೆಂಗಣ್ಣಿಗೆ ಗುರಿಯಾಗಿದೆ. ಇಷ್ಟಕ್ಕೂ ಇಲ್ಲಿ ನಡೆದಿರುವ ಬೆಳವಣಿಗೆ ಏನಂದ್ರೆ, ಇಲ್ಲಿ ನೋಡಿ, 10 ವರ್ಷಗಳ ಹಿಂದೆ ಮಠದ ಯಾವುದೋ ಸಮಾರಂಭವೊಂದರಲ್ಲಿ ಹಾಲಿ ಶ್ರೀಗಳು ನನಗೆ ವಯಸ್ಸಾಗ್ತಾ ಬರ್ತಾ ಇದೆ, ಮಠದ ಬೈಲ ನಿಯಮದ ಪ್ರಕಾರ ನಾನು ಪೀಠವನ್ನ ತ್ಯಜಿಸ್ತಾ ಇದ್ದೇನೆ, ಈ ಕಾರಣದಿಂದ ಮಠದ ಮುಂದಿನ ಉತ್ತರಾಧಿಕಾರಿಯನ್ನ ನೀವೇ ಆಯ್ಕೆ ಮಾಡಿ ಅಂತ ಘೋಷಿಸಿಯೇ ಬಿಟ್ರು. ಆದ್ರೆ ಅವತ್ತು ಯಾರು ಶ್ರೀಗಳ ಈ ಮಾತಿಗೆ ಮರು ಉತ್ತರವನ್ನ ಕೊಡಲಿಲ್ಲ. ಶ್ರೀಗಳ ಉಸ್ತುವಾರಿಯಲ್ಲಿ ಮಠದ ಕೆಲಸಗಳು ಸುಸೂತ್ರವಾಗಿ ನಡೆಯುತ್ತಿದ್ದರಿಂದ ಯಾರಿಗೂ ಅವರನ್ನ ಬದಲಾಯಿಸಬೇಕೆಂಬ ಉಮ್ಮೇದಿ ಕೂಡ ಹುಟ್ಟಲಿಲ್ಲ. ಆದ್ರೆ ಯಾವಾಗ ಶ್ರೀಗಳ ಬಾಯಿಂದಲೇ ಈ ಮಾತು ಹೊರಬಿತ್ತೋ ಮಠದ ಒಂದು ಬಣ ಉತ್ತರಾಧಿಕಾರಿಯ ಹುಡುಕಾಟಕ್ಕೆ ನಿಂತಿತ್ತು. ಅವರ ಕಣ್ಣಿಗೆ ಆಗ ಬಿದ್ದಿದ್ದೇ ಸಿದ್ದಯ್ಯ ಎಂಬುವವರು. ಸಿರಿಗೆರೆ ಮಠದ ಶಾಖಾ ಮಠವೊಂದು ಬೆಂಗಳೂರಿನ ಆರ್ಟಿ ನಗರದಲ್ಲಿದೆ. ಅದರ ಕಾರ್ಯದರ್ಶಿಯೇ ಈ ಸಿದ್ದಯ್ಯ ಎಂಬುವವರು. ಅವರನ್ನ ಮಠದ ಉತ್ತರಾಧಿಕಾರಿಯನ್ನಾಗಿ ಯಾವಾಗ ಸುದ್ದಿ ಹಬ್ಬಿತ್ತೋ ಅತ್ತ ಸಿರಿಗೆರೆ ಮಠದಲ್ಲಿ ದಿನಕ್ಕೊಂದು ಬೆಳವಣಿಗೆಗಳು ಗರಿಗೆದರ ತೊಡಗಿದುವು. ಸಿದ್ದಯ್ಯನವರ ಪರ ಒಂದು ಗುಂಪು ನಿಂತ್ಕೊಂಡ್ರೆ ಶಿವಮೂರ್ತಿ ಶಿವಾಚಾರ್ಯರ ಪರವಾಗಿ ಒಂದು ಗುಂಪು ನಿಂತ್ಕೊಳ್ಳುತ್ತೆ. ಅಲ್ಲಿಂದ ಇಲ್ಲಿಗೆ ಕಿವಿ ಕಚ್ಚಾಟಗಳು ನಡೀತಲೇ ಇರುತ್ತೆ. ಇದೇ ಸಮಯದಲ್ಲಿ ಸಿದ್ದಯ್ಯನವರ ವಿರುದ್ಧ ಆಪಾದನೆ ಕೇಳಿ ಬರುತ್ತೆ. ಸಿದ್ದಯ್ಯನವರು ಮಠದ ಕಾರ್ಯದರ್ಶಿಯಾಗಿದ್ದುಕೊಂಡು ಮೈಸೂರಿನಲ್ಲಿ ರಿಯಲ್ ಎಸ್ಟೇಟ್ ದಂಧೆಯಲ್ಲಿ ಹಣವನ್ನ ತೊಡಗಿಸಿ ಮಠದ ದುಡ್ಡನ್ನ ನುಂಗುತ್ತಾ ಇದ್ದಾರೆ, ಅಂತವರನ್ನ ನೀವು ಪೀಠಾಧಿಕಾರಿ ಹುದ್ದೆಗೆ ತರಬೇಡಿ ಅಂತ ಸುದ್ದಿ ಹರಡತ್ತೆ. ಅಲ್ಲಿಗೆ ಸಿದ್ದಯ್ಯನವರ ಪೀಠಕ್ಕೆ ಕಲ್ಲು ಬಿತ್ತು. ಇದನ್ನೇ ಅಸ್ತ್ರವಾಗಿಸಿಕೊಂಡ ಒಂದು ಗುಂಪು ಶಿವಮೂರ್ತಿ ಶ್ರೀಗಳ ಹತ್ತಿರವಾಗ ತೊಡಗಿತು. ಬರಬರುತ್ತಾ ಶಿವಮೂರ್ತಿಗಳು ವಿರೋಧಿ ಗುಂಪನ್ನ ಹಣಿಯಲು ನಿಂತಿತ್ತು. ಒಳಗೊಳಗೆ ಶ್ರೀಗಳ ಖಾಸಾ ತಂಗಿಯಾದ ನೀಲಾಂಬಿಕೆ ಎಂಬುವವರ ಮಗನನ್ನೇ ಮಠಕ್ಕೆ ಉತ್ತರಾಧಿಕಾರಿಯನ್ನಾಗಿ ತರಲು ತಯಾರಿ ಕೂಡ ನಡೆಯಿತು. ಅದಕ್ಕೆ ವಿರೋಧ ವ್ಯಕ್ತವಾಗ್ತಾ ಇದ್ದಂತೆ ಮಠದ ಬೈಲಾ ತಿದ್ದುಪಡಿ, ಟ್ರಸ್ಟ್ ಡೀಡ್ ತಿದ್ದುಪಡಿ ಎಂಬ ವಿಚಾರಗಳು ಮುನ್ನೆಲೆಗೆ ಬರತೊಡಗಿದವು. ಇದರ ವಿರುದ್ಧ ಎಸ್ಎಸ್ ಪಾಟೀಲ್ ಮತ್ತವರ ತಂಡ ಮಠದ ಹಾಲಿ ಶ್ರೀಗಳ ವಿರುದ್ಧ ಚಿತ್ರದುರ್ಗದ ನ್ಯಾಯಾಲಯದಲ್ಲಿ ಧಾವಿಯನ್ನ ಹಾಕಿದ್ರು. ಅವರ ವಾದ ಏನಂದ್ರೆ, ಹಾಲಿ ಶ್ರೀಗಳು ತಮಗೆ ಬೇಕಾದ ಹಾಗೆ ಮಠದ ಬೈಲಾವನ್ನ ತಿದ್ದುಪಡಿ ಮಾಡಿಕೊಂಡಿರುವುದಲ್ಲದೆ ತಮ್ಮ ಹೆಸರಿಗೆ ಮಠದ ಸಮಸ್ತ ಆಸ್ತಿ ಪಾಸ್ತಿಯನ್ನ ಮಾಡಿಕೊಂಡಿದ್ದಾರೆ ಮತ್ತು ಬೈಲದ ಪ್ರಕಾರ 60 ವರ್ಷದ ನಂತರ ಪೀಠದಿಂದ ಇಳಿಯಬೇಕಾಗಿದ್ರು. 74 ವಯಸ್ಸಾಗಿದ್ರು ಇನ್ನು ಪೀಠದಿಂದ ಯಾಕೆ ಇಳಿದಿಲ್ಲ ಎಂಬ ವಿಚಾರವನ್ನ ಇಟ್ಕೊಂಡು ಕೋರ್ಟ್ಗೆ ಹೋಗಿದ್ದಾರೆ. ಇತ್ತ ಹಿರಿಯ ರಾಜಕಾರಣಿ ಶಾಮನೂರು ಶಿವಶಂಕರಪ್ಪ ಆಂಡ್ ಟೀಮ್ ಕೂಡ ಈಗ ಸ್ವಾಮಿಯ ವಿರುದ್ಧ ತೊಡೆ ತಟ್ಟಿದೆ. ಹಾಗಾದ್ರೆ ಸಿರಿಗೆರೆ ಮಠದ ಮುಂದಿನ ನಡೆಯೇನು? ಹಾಲಿ ಶ್ರೀಗಳು ಪೀಠ ತ್ಯಜಿಸ್ತಾರ? ಶಾಮನೂರು ಮುನಿಸು ತಣ್ಣಗಾಗತ್ತಾ? ಮಠದ ಭಕ್ತರ ಮುಂದಿನ ನಡೆಯೇನು? ಮುಂದಿನ ಎಪಿಸೋಡ್ನಲ್ಲಿ ಈ ಕುರಿತ ವರದಿ ನೋಡಿ. ಅಲ್ಲಿಯವರೆಗೂ ನೋಡ್ತಾ ಇರಿ ಫ್ರೀಡಂ ಟಿವಿ. ಇದು ಜನಸಾಮಾನ್ಯರ ಶಕ್ತಿ. ಸಿರಿಗೆರೆ ಮಠದ ಮುಂದಿನ ನಡೆಯೇನು? ಹಾಲಿ ಶ್ರೀಗಳು ಪೀಠ ತ್ಯಜಿಸ್ತಾರ? ಶಾಮನೂರು ಮುನಿಸು ತಣ್ಣಗಾಗತ್ತಾ? ಮಠದ ಭಕ್ತರ ಮುಂದಿನ ನಡೆಯೇನು? ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನು ಮುಂದಿನ ಎಪಿಸೋಡ್ನಲ್ಲಿ ನಿಮ್ಮ ಮುಂದೆ ಇಡ್ತೀವಿ. ನೋಡ್ತಾ ಇರಿ ಫ್ರೀಡಂ ಟಿವಿ. ಇದು ಜನಸಾಮಾನ್ಯರ ಶಕ್ತಿ.